ಭೂಕುಸಿತಕ್ಕೆ ಚುರಲ್ಮಲ ಗ್ರಾಮವೇ ಸರ್ವನಾಶವಾಗಿದೆ. ಹಲವಾರು ವರ್ಷಗಳಿಂದ ಬಾಳಿ ಬದುಕಿದಂಥ ಮನೆ ನಾಶವಾಗಿದೆ. ತೋಟ, ಜಮೀನು, ವಾಹನಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಕೆಸರಿನಲ್ಲಿಯೇ ಮನೆ, ಕಾರು, ಜೀಪು ಎಲ್ಲವೂ ಕೂಡ ಹೋಗಿದೆ. ಚುರಲ್ಮಲ ಗ್ರಾಮದಲ್ಲಿ ವಿಸ್ತಾರ ನ್ಯೂಸ್ ತಂಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದೆ. ಯಾವ ರೀತಿ ಇತ್ತು ಚುರಲ್ಮಲ, ಈಗ ಹೇಗಿದೆ, ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದೆ ಎಂಬುದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಹಲವಾರು ವರ್ಷಗಳಿಂದ ಬಾಳಿ ಬದುಕಿದ್ದ ಮನೆ ಕೂಡ ನಾಶವಾಗಿದೆ. ಮಂಡಕ್ಕೆ ಬೆಟ್ಟದ ಹಿಂಬದಿಂದ ಈ ಒಂದು ಹರಿದು ಬಂದಿದೆ ನೀರು. ಹೀಗಾಗಿ ಅಲ್ಲಿದ್ದಂಥ ಮನೆ, ಜಮೀನು, ವಾಹನಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗಿದ್ದಾವೆ. ದೇವರನಾಡು ಕೇರಳ ರಾಜ್ಯದಲ್ಲಿ ಇದೀಗ ಅಕ್ಷರಶಃ ನಲುಗಿ ಹೋಗಿರುವಂತದ್ದು. ಅಂದ್ರೆ ನಿನ್ನೆ ದಿನ ಏನು ಚುರ್ಲಮಲೆ ಅಂದ್ರೆ ಮಂಡಕೈ ಏನು ಸ್ಥಳ ಇದೆ ಆ ಭಾಗದಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿ ಮೂರು ಗ್ರಾಮಗಳಿಗೆ ಏನು ಸಾಕಷ್ಟು ಹಾನಿಯಾಗಿರುವಂತದ್ದು ನಾನಿದೀಗ ಚುರ್ಲಮಲ ಅನ್ನೋ ಒಂದು ಸ್ಥಳದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಮುಖ್ಯವಾಗಿ ಈ ಪಾಯಿಂಟ್ ಏನಿದೆ ನೋಡಿ ತೋರಿಸ್ತಾ ಇರಬಹುದು. ಅಂದ್ರೆ ಸಾಕಷ್ಟು ದೂರ, ಅಂದ್ರೆ ನಾವು ಇರುವಂತ ಸ್ಥಳದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದೇ ಒಂದು ಮೇನ್ ಪಾಯಿಂಟ್ನಿಂದ ಈ ಒಂದು ಬೆಟ್ಟ ಜಲಸ್ಫೋಟ ಆಗಿರ್ತಕ್ಕಂಥದ್ದು. ಜಲಸ್ಫೋಟ ಆಗಿ ಸುಮಾರು ಒಂದು 3-4 ಬೆಟ್ಟಗಳನ್ನ ಸುತ್ತುವರೆದುಕೊಂಡು ಸುಮಾರು 70-80 ಕಿಲೋಮೀಟರ್ ದೂರದವರೆಗೆ ಈ ಒಂದು ಸ್ಫೋಟದ ಭೀಕರತೆ ಇರತಕ್ಕಂಥದ್ದು. ಈ ಒಂದು ಸ್ಥಳ ಏನಿದೆ ಮಂಡಕೈ ಅನ್ನೋ ಒಂದು ಸ್ಥಳ, ಈ ಭಾಗದಲ್ಲಿ ಕೂಡ 100 ಮನೆಗಳಿದ್ವು, ಅವುಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ಈಗ ನೋಡ್ತಾ ಇರಬಹುದು ಇದು ಏನು ಮಂಡಕೈಯಿಂದ ಈ ಒಂದು ಬೆಟ್ಟ ಏನಿದೆ, ಈ ಬೆಟ್ಟದ ಹಿಂಭಾಗ ಅಂದ್ರೆ ಅದು ಸುಮಾರು ಒಂದು 2-3 ಬೆಟ್ಟಗಳ ನಡುವೆ ಈ ಒಂದು ಒಂದು ಜಲಸ್ಫೋಟ ಆಗಿರ್ತಕ್ಕಂಥದ್ದು. ಇಲ್ಲಿಂದ ಬಂದಂತಹ ಒಂದು ಜಲಸ್ಫೋಟ ಭೀಕರತೆ ಯಾವ ರೀತಿಯಾಗಿದೆ ಅಂತಂದ್ರೆ ಅದು ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ನಡೆದಂತಹ ಅಲ್ಲಿನ ಭೀಕರತೆ ಅದರ ಒಂದು ಸಾಕ್ಷಿ ಎಂಬಂತೆ ಇಲ್ಲಿ ಸಾಕಷ್ಟು ದೃಶ್ಯಗಳು ಕಣ್ತುಂಬಿಕೊಳ್ತಿರ್ತಕ್ಕಂಥ. ಅಂದ್ರೆ ಏನು ಈ ಒಂದು ಭೀಕರತೆ ಯಾವ ರೀತಿ ಇದೆ ಅಂತಂದ್ರೆ ಚುರ್ಲಮಲ ಒಂದು ಸ್ಥಳ, ಇದು 9 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸ್ಥಳ. ಅಲ್ಲಿಂದ ಬಂದಂತಹ ಏನು ಬೆಟ್ಟದ ಮಣ್ಣು ಜೊತೆಗೆ ಮರಗಳ ದಿಮ್ಮಿಗಳೇನಿವೆ ಈ ಒಂದು ಒಂದು ಸ್ಥಳಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಇಟಾಚಿಗಳಾಗಿರ್ಬೋದು ಏನು ನೋಡಬಹುದು. ಆದ್ರೆ ಒಂದು ಇಟಾಚಿನ ತಳ್ಳಬೇಕು ಅಂದ್ರೆ ಸಾಕಷ್ಟು ಪ್ರೆಷರ್ ಬೇಕು. ಆದ್ರೂ ಕೂಡ ಆ ಒಂದು ಮಣ್ಣು ಯಾವ ರೀತಿಯ ಪ್ರೆಷರ್ ನಿಂದ ಈ ಒಂದು ಇಟಾಚಿಯನ್ನ ತಳ್ಳಿ ಪಕ್ಕಕ್ಕೆ ಸರಿಸಿರ್ತಕ್ಕಂಥದ್ದು, ಸಾಕಷ್ಟು ಈ ಮಣ್ಣಿನ ತೀವ್ರತೆ ನೋಡಬಹುದು. ಇದೆಲ್ಲ ಒಂದು ಒಂದು ಸಣ್ಣ ಒಂದು ನಗರ ಇದು. ಈ ಒಂದು ನಗರ ಸಂಪೂರ್ಣವಾಗಿ ಇದೀಗ ಮಣ್ಣಿನಿಂದ ಆವೃತವಾಗಿರತಕ್ಕಂಥದ್ದು. ಇಲ್ಲಿ ರೆಸ್ಕ್ಯೂ ಅಂದ್ರೆ ಈ ಭಾಗದಲ್ಲಿ ಏನೋ ಆಲ್ರೆಡಿ ರೆಸ್ಕ್ಯೂ ಎಲ್ಲ ಆಗಿರುವಂತದ್ದು. ಮನೆಗಳು ಕೂಡ ಸಾಕಷ್ಟು ಮನೆಗಳು ಕೂಡ ಇರುವಂತದ್ದು. ಅಂದ್ರೆ ಏನೋ ಈ ಭಾಗದಲ್ಲಿ ಇದು ಸಾಕಷ್ಟು ಮನೆಗಳು ನೋಡ್ತಾ ಇರ್ಬೋದು. ಸಾಕಷ್ಟು ಇಷ್ಟು ಎತ್ತರಕ್ಕೆ ಅಂದ್ರೆ ಆ ಮನೆ ನೋಡ್ತಾ ಇರ್ಬೋದು. ಯಾವ ಪ್ರಮಾಣದಲ್ಲಿ ಅಂದ್ರೆ ಇದ್ದಂತ ಮನೆಯಿಂದ ಸುಮಾರು ಅಂದ್ರೆ ಒಂದು 20 ಅಡಿಗಳ ಮೇಲ್ಭಾಗಕ್ಕೆ ಈ ಮಣ್ಣು ರಚಿರುವಂತದ್ದು. ಈ ನೋಡ್ತಾ ಇರ್ಬೋದು ಇದು ಏನೋ ಒಂದು ಸಣ್ಣ ಒಂದು ಹೊಳೆ ರೀತಿ ಇದ್ದಂತಹ ಒಂದು ಸ್ಥಳ, ಸಂಪೂರ್ಣವಾಗಿ ಒಂದು ದೊಡ್ಡ ಮಟ್ಟದ ಹೊಳೆ ರೀತಿ ಬಸವಾಗಿರ್ತಕ್ಕಂಥದ್ದು. ಅಂದ್ರೆ ಮೇಲ್ಭಾಗದಿಂದ ಬಂದಂತ ಮಣ್ಣೇನಿದೆ ಸಾಕಷ್ಟು ಈ ಭಾಗಕ್ಕೆ ಹರಡಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ರೆಸ್ಕ್ಯೂ ತಂಡಗಳು ಆ ಭಾಗದಲ್ಲಿ ಸ್ಕೂಲ್ ಕೂಡ ಇದೆ, ಸ್ಕೂಲ್ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆಗೆ ಮಸೀದಿಗಳು ಹೀಗೆ ಸಾಕಷ್ಟು ಪ್ರಾರ್ಥನಾ ಮಂದಿರಗಳು ಕೂಡ ಇದೆ. ಇವೆಲ್ಲ ಅಂದ್ರೆ ಈ ಸ್ಕೂಲ್ ಏನಿದೆ ಸ್ಕೂಲ್ ಸಂಪೂರ್ಣವಾಗಿ ಆ ಭಾಗಕ್ಕೆ ಹೋಗ್ಬೇಕು ಅಂತಂದ್ರೆ ತಾತ್ಕಾಲಿಕವಾಗಿ ಒಂದು ಬ್ರಿಡ್ಜ್ ಅನ್ನ ಮಾಡುವಂತಹ ಸನ್ನಿವೇಶ ಎದುರಾಗಿರುವಂತದ್ದು. ಅಂದ್ರೆ ಈಗಾಗಲೇ ಎಲ್ಲ ಅಂದ್ರೆ ಚುರ್ಲಮಲೈಯಿಂದ ಮಂಡಕೈ ಆಗಿರ್ಬೋದು, ಅಟ್ಟಮಲೈ ಈ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಬಳಸಿಕೊಂಡು ಹೋಗ್ಬೇಕು. ಅಂದ್ರೆ ಸಂಪೂರ್ಣ ರಸ್ತೆನೇ ಇಲ್ಲ ಈ ಭಾಗದಲ್ಲಿ. ಅಂದ್ರೆ ಎಲ್ಲವೂ ಕೂಡ ಸಾಕಷ್ಟು ಹಾನಿಯಾಗಿರುವಂತದ್ದು. ಏನು ಈ ಭಾಗದಲ್ಲಿ ಡ್ರೋನ್ ಬಳಸಿ ಕೂಡ ಸಾಕಷ್ಟು ಇದು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥ. ಅಂದ್ರೆ ಈ ಭಾಗದಲ್ಲಿ ಆ ಒಂದು ನದಿ ಏನಿದೆ ಏನು ನೋಡ್ಬೋದು. ಏನು ಡ್ರೋನ್ ನ ಬಳಸಿ ಅಂದ್ರೆ ಈ ಭಾಗದಲ್ಲಿ ರೆಸ್ಕ್ಯೂ ಮಾಡಕ್ಕೆ ಸಾಕಷ್ಟು ಕ್ಲಿಷ್ಟಕರವಾದಂತಹ ಪ್ರದೇಶ. ಅಂದ್ರೆ ಈ ಭಾಗದಲ್ಲಿ ಏನಾದ್ರು ಸಿಲ್ಕೊಂಡ್ರು ಅಂತಂದ್ರೆ ಆ ಭಾಗಕ್ಕೆ ಹೋಗಿ ರೆಸ್ಕ್ಯೂ ಮಾಡಬೇಕು, ಒಂದು ದುರ್ಗಮ ಹಾದಿಯಲ್ಲೇ ಸಾಗಬೇಕು. ಏನು ಇವೆಲ್ಲವೂ ಕೂಡ ಬಂದಂತಹ ಮಣ್ಣು ಇವೆಲ್ಲ ಏನು ಇದ್ದಂತಹ ಅಂದ್ರೆ ಗಟ್ಟಿ ಆದಂತಹ ಮಣ್ಣೇನಲ್ಲ, ಇವೆಲ್ಲವೂ ಕೂಡ ಸಾಕಷ್ಟು ಬಂದಂತ ಮಣ್ಣು. ಇವುಗಳಲ್ಲಿ ರಕ್ಷಣೆ ಮಾಡುವುದು ಸಾಕಷ್ಟು ದುಸ್ತರವಾದ ಕೆಲಸ. ಈಗ ಸದ್ಯಕ್ಕೆ ಮಳೆ ಬಿಟ್ಟಿರೋದ್ರಿಂದ ಈಗಾಗಲೇ 2 ಅಂದ್ರೆ ಸಾಕಷ್ಟು ತಂಡಗಳನ್ನಾಗಿ ಮಾಡಿಕೊಂಡು ರಕ್ಷಣಾ ತಂಡಗಳು ಆ ಭಾಗಕ್ಕೆ ಹೋಗಿರುವಂತಂದ್ರೆ ಅಟ್ಟಮಲೈ ಆಗಿರ್ಬೋದು, ಮಂಡಕೈ ಏನು ಅಟ್ಟಮಲೈ ಏನೋ ಒಂದು ಸ್ಥಳ ಏನಿದೆ 150 ಹೆಚ್ಚಿನ ಜನ ಆ ಭಾಗದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥದ್ದು. ರಕ್ಷಣಾ ತಂಡಗಳು ಜೊತೆಗೆ ಆಡಳಿತ ಅಂದ್ರೆ ಕೇರಳ ರಾಜ್ಯದ ಆಡಳಿತ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂಆರ್, ವಿಸ್ತಾರ ನ್ಯೂಸ್, ವಯನಾಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.